ಡಿಕೆಶಿ ವಿರುದ್ಧ ಎಚ್ ಡಿ ದೇವೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. 9 ವರ್ಷದ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡ್ರು ಅನ್ನುವಂತ ಆರೋಪ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ದೇವೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. 9 ವರ್ಷದ ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ರು, ಅವರು ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡ್ರು, ನನ್ನ ಬಳಿ ಎಲ್ಲಾ ದಾಖಲೆಗಳಿವೆ ಅಂತ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡ್ರು, ಮಗು ಕಣ್ಣಿಗೆ ಬಟ್ಟೆ ಕಟ್ಟಿ 9 ದಿನ ಕೂಡಿ ಹಾಕಿದ್ರು. ಡಿಕೆಶಿ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡ ಆರೋಪ ಮಾಡಿರುವಂತದ್ದು. ಯಾರು ಈ ಹುಡುಗಿ, ಯಾವಾಗ ಇದೆಲ್ಲ ಆಯ್ತು, ಇದಕ್ಕೆ ದಾಖಲೆ ಬೇರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಏನೆಲ್ಲ ಇದಂತ ನೋಡ್ಬೇಕಿದು. ಅಮೆರಿಕದಿಂದ ಒಬ್ರು ಹಣ ಸಂಪಾದಿಸಿಕೊಂಡು ಬಂದಿದ್ರು. ಅವರು ಐಟಿ ಕಂಪನಿ ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ರು. ಸ್ಟ್ಯಾಂಪ್ ಪೇಪರ್ ತಂದು ನಕಲಿ ಕ್ರಯ ಮಾಡಿಸಿಕೊಟ್ರು ಅನ್ನುವಂತ ಆರೋಪ ಮಾಡಿದ್ದಾರೆ ದೇವೇಗೌಡರು. ಇದಕ್ಕೆಲ್ಲ ದಾಖಲೆ ಇದೆ ಅನ್ನುವಂತ ಮಾತನಾಡಿದ್ದಾರೆ. ಬೆಂಗಳೂರಿನ ಬಿಡದಿಯ ರಸ್ತೆ ಪಕ್ಕದಲ್ಲಿದ್ದಂತ ಆಸ್ತಿಯನ್ನ ಹೊಡೆದುಕೊಂಡವರು ಅಂತ ದೇವೇಗೌಡರು ಆರೋಪ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಆ ಮಗುವಿನ ತಾಯಿಯನ್ನ ಬೆದರಿಸಿ ಆಸ್ತಿ ಬರೆಸಿಕೊಂಡ್ರು. ಆ ಎಲ್ಲ ಸೂಕ್ತ ದಾಖಲೆಗಳು ನನ್ನ ಬಳಿ ಇವೆ. ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರು ವಾಗ್ದಾಳಿ ಮಾಡಿದ್ದಾರೆ, ಗಂಭೀರ ಆರೋಪ ಮಾಡಿದ್ದಾರೆ. ಮೂಡಿಗೆರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರೆಸಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ, ಇವರಿಗೆ ಮುಖಭಂಗ ಆಗುತ್ತೆ. ಡಿಕೆ ಶಿವಕುಮಾರ್ಗೆ ಅಮೆರಿಕದಿಂದ ಹಣ ಸಂಪಾದನೆ ಮಾಡಕ್ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಹತ್ರ. ಅವರು ಒಂದು ಐಟಿ ಇದನ್ನ ಸ್ಥಾಪನೆ ಮಾಡಬೇಕು. ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದ್ವು. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟಲ್ಲಿ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಮುಖಭಂಗ ಆಯಿತು. ಆಮೇಲೆ ಅವ್ರ ಮಗಳನ್ನು 9 ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಅಂತ ಮದುವೆ ಗಂಗಮ್ಮ ತಿಮ್ಮಯ್ಯ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡು, ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ. ಗಂಡನ ಕಾಲು ಕಟ್ಕೋತಾಳೆ, ಪಾಪ ಹೋಗ್ತಾರೆ. ಆ ಮಗುವನ್ನ ದೂರ ಕೂರಿಸ್ತಾರೆ, ಕಣ್ಣಿಗೆ ಕಟ್ಟರು ಇದನ್ನು ಬಿತ್ತಾರೆ. ಅದು ಅಪ್ಪ ಅಂತ ಕೂಡ್ಕೊಳುತ್ತೆ. ಮತ್ತೆ ಒಳಗೆ ತೊಗೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ. ಜಮೀನನ್ನ ಬರೆಸಿಕೊಂಡ್ರು ಎಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಆರೋಪವನ್ನ ಚಿಲ್ಲರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗೇನ್ ದೇವೇಗೌಡರ ಆರೋಪ ಮಾಡಿದ್ರಲ್ಲ, ಈ ರೀತಿಯಾಗಿ ಮಾಡಿದ್ದಾರೆ ಅಂತ, ಈ ಆರೋಪಕ್ಕೆ ಈಗ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಚಿಲ್ಲರೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ದೇವೇಗೌಡ ಹಾಗೂ ಕುಮಾರಸ್ವಾಮಿಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರೋಪಕ್ಕೆ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ, ತಪ್ಪು ಮಾಡಿದ್ರೆ ನಾನು ಯಾವುದೇ ಶಿಕ್ಷೆಗೂ ರೆಡಿ ಇದ್ದೇನೆ, ಚಿಲ್ಲರೆ ಸ್ಟೇಟ್ಮೆಂಟ್ ರಿಯಾಕ್ಟ್ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಪ್ಪು ಮಾಡಿದ್ರೆ ನಾನು ಯಾವುದೇ ಶಿಕ್ಷೆಗೂ ಕೂಡ ರೆಡಿ ಇದ್ದೀನಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಳೆದ 1 ವಾರದಿಂದ ಎಚ್ ಡಿ ದೇವೇಗೌಡರ ಕುಟುಂಬ ವರ್ಸಸ್ ಡಿಕೆ ಬ್ರದರ್ಸ್ ಮಧ್ಯೆ ವಾಕ್ಸಮರ ನಡೀತಾನೆ ಇದೆ. ಇಬ್ಬರು ನಡುವೆ ಸಂಪತ್ತಿನ ಸವಾಲು ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಆಲೂಗೆಡ್ಡೆ ಬೆಳೆದು ಸಂಪಾದನೆ ಮಾಡಿದ್ರಂತ, ನೀವು ಅವರು ಕಲ್ಲು ಬಂಡೆ ಅಂತೆಲ್ಲ, ಇದನ್ನ ಯಾರಿಗೆ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಾ ಇಬ್ಬರು? ಮತ್ತೆ ದೇವೇಗೌಡರು 9 ವರ್ಷದ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗಿ ಪರ್ಸ್ ಮಾಡಿದ್ದಾರೆ ಅಂತ ಇವತ್ತು ಆರೋಪ ಮಾಡಿದ್ದಾರೆ. ದಾಖಲೆ ಇದೆಯಾ ಅಂತ ಅವ್ರ ಹತ್ರ? ಬಿಡುಗಡೆ ಮಾಡ್ಲಿ, ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತಡೆಯಿದ್ದೀರಿ. ನಾನೇನ್ ಮೂರ್ಖಲ್ಲ, ನಾನವೆಲ್ಲ ಈಗ ಮಾತಾಡಿದ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡ್ತೇನೆ. ಇಷ್ಟೇ ಅಲ್ಲ, ಲೆಟ್ ಮೀ ಕಮ್ ಕರೆದ್ಬಿಟ್ಟಿದ್ದೀನಿ, ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನ ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣ, ನಾವು ಗಮನಿಸ್ತಾ ಇದ್ದೀವಿ ಮಾತಿನ ಮಲ್ಲ ಯುದ್ಧ ನಡೀತಾ ಇದೆ. ಒಂದು ಕಡೆ ಒಬ್ರು ದಾಖಲೆ ಇದೆ ಅಂತಾರೆ, ಇನ್ನೊಬ್ರು ದಾಖಲೆ ತರಲಿ ಅಂತಾರೆ. ಸೊ ಏನಾಗ್ಬೋದು ಮುಂದೆ ಇದು ಅಂತ?
ಚೇತನ್, ಈಗಾಗಲೇ ಚುನಾವಣೆ ವಸ್ತಿಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದಷ್ಟು ವಿಚಾರಗಳ ಬಗ್ಗೆ ತಿಳಿದುಕೊಂಡೇನೆ ಮಾತಾಡುವಂತದ್ದು. ಈಗಾಗಲೇ ದೇಶದಲ್ಲಿ ಪ್ರಧಾನಿ ಆದಂತವರು ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಈ ರೀತಿಯಂತ ಆಪಾದನೆ ಮಾಡಿರುವಂತದ್ದು ಸಹಜವಾಗಿಯೇ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಇಲ್ಲೋ ಒಂದ್ ಕಡೆ 9 ವರ್ಷದ ಹುಡುಗಿಯನ್ನು ಅಪಹರಣವನ್ನ ಮಾಡಿ ಇಲ್ಲೊಂದ್ ಕಡೆ ಅವರಿಂದ ಒಂದ್ ರೀತಿ ಜಮೀನನ್ನ ಬರೆಸಿಕೊಂಡಿದ್ದಾರೆ, ಜಮೀನನ್ನು ಒಡೆದಿದ್ದಾರೆ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಒಂದಷ್ಟು ಆರೋಪವನ್ನು ಕೂಡ ಮಾಡ್ತಾರಂತದ್ದು, ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಆಪಾದನೆಯನ್ನು ಕೂಡ ಮಾಡ್ತಿದ್ರು. ಇದೀಗ ಅದಕ್ಕೆ ಧ್ವನಿಗೂಡಿಸುವ ನಿಟ್ಟಿನಲ್ಲಿ ಕೂಡ ದೇವೇಗೌಡರು ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಈಗ ಮುಖ್ಯವಾಗಿ ನಿಜಕ್ಕೂ ಕೂಡ ದೇವೇಗೌಡರು ಬರ್ತಕ್ಕಂತ ದಿನಗಳಲ್ಲಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರ ಅನ್ನೋದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಯಾವಾಗ ಈ ಒಂದು ವಿಚಾರ ಬಂತು ಅದಾದ ಬಂದಿರುವಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರಿಗೆ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಚಿಲ್ಲರೆ ಹೇಳಿಕೆಗೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ, ಅವ್ರಿಗೆ ದಾಖಲೆ ಏನಿದ್ರು ಕೂಡ ತೆಗೆದುಕೊಂಡು ಬನ್ನಿ, ಚರ್ಚೆಗೆ ಸಿದ್ಧನಿದ್ದೇನೆ ಅನ್ನೋದು ಕೌಂಟರ್ ನ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಎಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಈ ರೀತಿಯಿಂದ ಕಸರತ್ತನ್ನ ಮಾಡ್ತಾ ಇದೆ ಅನ್ನೋ ಆಪಾದನೆ ಕೂಡ ಡಿ ಕೆ ಶಿವಕುಮಾರ್ ವಾದವಾಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನ್ನ ಈಗಾಗಲೇ ಎಲ್ಲೊಂದ್ ಕಡೆ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ಒಂದು ವಿಚಾರವನ್ನು ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ದೇವೇಗೌಡ ಜೆಡಿಎಸ್ ನಾಯಕರನ್ನ ಅಣಿಯುವಂತ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿದ್ರು. ಹೀಗಾಗಿ ಅದಕ್ಕೆ ಒಂದು ಕೊಂಡುಕೊಡುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು, ಅಂದ್ರೆ ದೇವೇಗೌಡರು ಈಗ ಯುವತಿಯನ್ನ ಅಪಹರಣ ಮಾಡಿರೋ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತದೆ. ಅಂದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ದೇವೇಗೌಡರು ಈ ರೀತಿಯಂತ ಆಪಾದನೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತದೆ. ಅದೇನೇ ಇದ್ರು ಕೂಡ ಈಗ ದೇವೇಗೌಡರು ಹೇಳಿಕೆ ಕೊಟ್ಟಿರುವಂತದ್ದು ಈಗ ಒಂದ್ ರೀತಿ ಬರುವಂತ ದಿನಗಳಲ್ಲಿ ದಾಖಲೆಯನ್ನ ಬಿಡುಗಡೆ ಮಾಡ್ತಾರ ಒಂದು ಪ್ರಶ್ನೆ ಈಗ ಉದ್ಭವವಾಗಿರುವಂತದ್ದು. ಈಗ ಒಂದು ವಿಚಾರ ಇಲ್ಲಿ ನಮಗೆ ಒಂದು ಕುತೂಹಲ ಮೂಡ್ತಾ ಇದೆ, ಈ ಹುಡುಗಿ ಯಾರು, ಈ ಮಹಿಳೆ ಯಾರು, ಇದು ಯಾವಾಗ ಆಗಿದ್ದು, ಸೊ ಇದು ಈಗ ಈ ಎಲೆಕ್ಷನ್ ಟೈಮಲ್ಲಿ ಈ ವಿಚಾರ ಹೆಂಗ್ ಹೊರಗಡೆ ಬರ್ತಾ ಇದೆ, ಸೊ ಇದೆಲ್ಲ ಭಾರಿ ಪ್ರಶ್ನೆ ಆಗ್ತಾ ಇದೆ ಇಲ್ಲಿ. ಖಂಡಿತವಾಗ್ಲೂ ಚೇತನ್, ಯಾಕಂದ್ರೆ ದೇವೇಗೌಡರು ಈ ರೀತಿಯಿಂದ ಆಪಾದನೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಿಂದ ಪ್ರಶ್ನೆಗಳು ಉದ್ಭವ ಆಗುವಂತದ್ದು ಸಹಜ. ಆದ್ರೆ ದೇವೇಗೌಡರು ಮಾತಾಡಿದಂತ ಸಂದರ್ಭದಲ್ಲಿ ಕೇವಲವಾಗಿ 9 ವರ್ಷದ ಹುಡುಗಿಯನ್ನು ಅಪಹರಣ ಮಾಡಿ ಒಂದ್ ರೀತಿ ಜಮೀನನ್ನ ಬಡಿಸಿಕೊಂಡಿದ್ದಾರೆ, ಜಮೀನನ್ನು ಹೊಡೆದಿದ್ದಾರೆ, ಅದು ಬಿಡದಿಯ ಭಾಗದಲ್ಲಿ ಅನ್ನೋದು. ಆದ್ರೆ ಯಾರು ಆ ಯುವತಿ ಮತ್ತೆ ಆ ಜಮೀನು ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡುವಂತ ನಿಟ್ಟಿನಲ್ಲಿ ದೇವೇಗೌಡರು ಮುಂದಾಗಿಲ್ಲ. ಕೇವಲವಾಗಿ ಈ ಒಂದು ಆಪಾದನೆಯನ್ನ ಒಂದ್ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಮಹಿಳೆಯರನ್ನ ಆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು, ಅದಕ್ಕೆ ಕೌಂಟರ್ ಆಗಿ ಈ ರೀತಿಯಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟ ಅನ್ನೋದು ಪ್ರಶ್ನೆ ಉದ್ಭವವಾಗಿರುವಂತದ್ದು. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಏನೋ ಮತ್ತೇನಾದ್ರೂ ಮಾತಾಡ್ತು ಅಂತಂದ್ರೆ ಅದಕ್ಕೆ ಸೂಕ್ತವಾದಂತ ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ದೇವೇಗೌಡರು ಮುಂದಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದ್ ರೀತಿ ತಮ್ಮ ವರ್ಚಸ್ಸಿಗೆ ಧಕ್ಕೆ ಆಗಬಾರದು, ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಒಂದ್ ರೀತಿ ಜೆಡಿಎಸ್ ನಾಯಕರನ್ನು ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ಕುಮಾರಸ್ವಾಮಿ ಹೇಳಿಕೆಯನ್ನು ಅಸ್ತ್ರವಾಗಿ ಮಾಡಿಕೊಂಡ್ರ ಮುಖಾಂತರವಾಗಿ ಒಂದ್ ರೀತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಈಗ ಜೆಡಿಎಸ್ ನಾಯಕರಿಗೂ ಕೂಡ ಇದು ತಲೆಬಿಸಿಯಾಗಿದೆ. ಯಾವಾಗ ಹೆಣ್ಣು ಮಕ್ಕಳ ವಿಚಾರವನ್ನು ಪ್ರಸ್ತಾಪವನ್ನ ಮಾಡಿದ್ರು, ಇದೀಗ ಎಲ್ಲ ಒಂದ್ ಕಡೆ ಹಿಂದೆ ನಡೆದಿರತಕ್ಕಂತ ಒಂದು ಘಟನೆ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಆಗೋಕ್ಕೂ ಮುಂಚೆ ಕೆಪಿಸಿಸಿ ಅಧ್ಯಕ್ಷರು ಆಗೋಕ್ಕೂ ಮುಂಚಿತವಾಗಿ ಈ ಒಂದು ಬೆಳವಣಿಗೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಒಂದು ವಿಚಾರವನ್ನ ಅಷ್ಟು ದಿನಗಳ ಕಾಲ ತಡ್ಕೊಂಡಿದ್ದು ಇದೀಗ ಈಗ ಬಿಟ್ಟಿದ್ದಾರೆ ಅನ್ನೋದು ಈಗ ಸಾಕಷ್ಟು ಒಂದಷ್ಟು ಅನುಮಾನಗಳಿಗೆ ಸಾಕಷ್ಟು ಒಂದು ಪ್ರಶ್ನೆಗಳಿಗೂ ಕೂಡ ಒಂದ್ ರೀತಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದೇನೇ ಇದ್ರು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸವಾಲನ್ನ ಹಾಕಿರುವಂತದ್ದು, ಈ ಒಂದು ದಾಖಲೆಗಳನ್ನು ಸಂಬಂಧಪಟ್ಟಕಂತೆ ಬಿಡುಗಡೆ ಮಾಡಿ ನಾನು ಕೂಡ ಚರ್ಚೆಗೆ ಸಿದ್ಧನಿದ್ದೇನೆ ಅನ್ನೋದು ಸವಾಲನ್ನ ಹಾಕಿರುವಂತದ್ದು. ಹೀಗಾಗಿ ಇವರಿಬ್ಬರ ಸವಾಲು ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸ್ವರೂಪವನ್ನು ಪಡ್ಕೊಳ್ತೆ ಅನ್ನೋದಕ್ಕೆ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಚೇತನ್, ಓಕೆ ಫೈನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.